ಹಲೋ ಗೈಸ್, ಆರ್ ಸಿ ಬಿ ತಂಡಕ್ಕೆ ಅವಿನಾಶ್ ಸಿಂಗ್ ಅವರು ಬಂದ ಮೇಲೆ ಏನು ಹೇಳ್ತಾರೆ, ಆರ್ ಸಿ ಬಿ ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಿಮಗೆ ಗೊತ್ತು ಅವಿನಾಶ್ ಸಿಂಗ್ ಯಾರು ಅಂತ. ಆವಾಗಲೇ ಸೋಷಲ್ ಮೀಡಿಯಾ ಕಡೆ ಎಲ್ಲ ಕಡೆ ಅವರು ಟ್ರೆಂಡಿಂಗ್ ಆಗಿದ್ದಾರೆ. ಆರ್ ಸಿ ಬಿ ತಂಡ ರಿವೀಲ್ ಕೂಡ ಮಾಡಿದೆ. ಅವಿನಾಶ್ ಸಿಂಗ್ ಅವರ ಬಗ್ಗೆ ಹೇಳೋದಾದರೆ, ಅವರು ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ಸೆಲೆಕ್ಟ್ ಆದವರು. ಸೂಪರ್ ಆಗಿ ಬೌಲಿಂಗ್ ಆಗ್ತಾರೆ, ಆದರೆ ಎಲ್ಲೂ ಕೂಡ ಅವರು ಆಡಿಲ್ಲ. ಅಂದರೆ ರಣಜಿ ಟ್ರೋಫಿ ಆಗಿರ್ಬೋದು, ಸೈಯದ್ ಮುಷ್ತಾಕ್ ಅಲಿ ವಿಜಯ್ ಹಜಾರೆ ಟ್ರೋಫಿ, ಯಾವುದು ಕೂಡ ಅಲ್ಲಿ ಆಡಿಲ್ಲ. ಆರ್ ಸಿ ಬಿ ತಂಡ ಇವರನ್ನು ಟ್ಯಾಲೆಂಟ್ ಹಂಟ್ ಮಾಡಿ ಪಿಕ್ ಮಾಡಿರೋದು. ಜಮ್ಮು ಕಾಶ್ಮೀರಿಗೆ ಇವರು ಆಡ್ತಾರೆ. ಇವರ ಸ್ಪೀಡ್ ನೋಡೋದಾದ್ರೆ ಇವರು ಬೌಲರು, ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. 145 ಇವರ ಸ್ಪೀಡು. ಆರ್ ಸಿ ಬಿ ತಂಡದ ಇಂಪ್ಯಾಕ್ಟ್ ಪ್ಲೇಯರ್ ಆಗಬಹುದು ಅಂತ ಆರ್ ಸಿ ಬಿ ತಂಡದ ಟ್ಯಾಲೆಂಟ್ ಹಂಟ್ ಅವರು ಹೇಳಿದ್ದಾರೆ. ಟ್ಯಾಲೆಂಟ್ ಹಂಟ್ ಕೋಚ್ ಅವರು ಹೇಳಿದ್ದಾರೆ ಇವರು ಆರ್ ಸಿ ಬಿ ತಂಡದ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೋದು ಅಂತ. ಉಮ್ರಾನ್ ಮಲ್ಲಿಕ್ ಥರನೇ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಆದರೆ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ. ಇವರು ಲಾಸ್ಟ್ 4 ತಿಂಗಳಲ್ಲಿ ಬೌಲಿಂಗ್ ಮಾಡೋದು ಕಲ್ತಿರೋದು. ಅಂದರೆ ಟೆನ್ನಿಸ್ ಬಾಲಲ್ಲಿ ಬೌಲಿಂಗ್ ಮಾಡ್ತಿದ್ರು, ಲೆದರ್ ಬಾಲಲ್ಲಿ ಬೌಲಿಂಗ್ ಮಾಡ್ತಿಲ್ಲ. ಲೆದರ್ ಬಾಲಲ್ಲಿ ಬೌಲಿಂಗ್ ಹಾಕಿದ್ರು, ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀರಿ. ಇದೀಗ ಅವರು ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಏನು ಹೇಳಿದ್ರಪ್ಪ ಅಂದರೆ, ತುಂಬ ಖುಷಿಯಾಗಿದೆ ಆರ್ ಸಿ ಬಿ ತಂಡ ನನ್ನನ್ನು ಪಿಕ್ ಮಾಡೋದಕ್ಕೆ. ಐ ಪಿ ಎಲ್ 2023 ಆರ್ ಸಿ ಬಿ ತಂಡಕ್ಕೆ ಆಡ್ತೀನಿ. ಆರ್ ಸಿ ಬಿ ತಂಡ ಈ ಸಲ ಕಪ್ ಗೆಲ್ಲಲಿದೆ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಅವಿನಾಶ್ ಸಿಂಗ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫಾಲೋ ಮಾಡಿ.